ಅದೆಷ್ಟೇ ಕಷ್ಟ ಇರಲಿ, ಕೆಲಸದಲ್ಲಿ ಬಿಜಿ ಇದ್ರು ಒಂದ್ಸಲ ಆಶ್ರಮಕ್ಕೆ ಭೇಟಿ ಕೊಡ್ಬೇಕು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನಸ್ನಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂತ ದೇವ್ರ ಮಕ್ಕಳಿಗೆ ಪ್ರತಿದಿನ ಪ್ರಸಾದ ಎಲ್ಲಿಂದ ಬರುತ್ತೆ ಅಂದ್ರೆ, ಪ್ರಸಾದಕ್ಕೆ ಬೇಕಾದಂತ ಸಹಕಾರ ನಮ್ಮ ಕೆ ಆರ್ ಪುರ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಸಂತೆ ಮಕ್ಕಳ ಸಹಕಾರದಿಂದ ಸಿಗುತ್ತಿದೆ. ಸೊ ಖುಷಿಯಾಗುತ್ತೆ ಈ ಒಂದು ಸಂತೆ ಮಕ್ಕಳಿಂದ. ಇವತ್ತು ನಾಲ್ಕು ಜನ ಅಣ್ಣಂದ್ರು ಬಂದಿದ್ದಾರೆ, ಮೂರು ಜನ ಅಣ್ಣಂದ್ರು ಬಂದಿದ್ದಾರೆ. ಇವರು ಕೂಡ ನಮಗೆ ಸಹಕಾರ ಕೊಡ್ತೀವಿ, ನಮ್ಮ ಜೊತೆಲಿ ನಿಂತ್ಕೋತೀವಿ, ನಮ್ಮ ಕೆಲಸಕ್ಕೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು. ಕೇರ್ಪುರಂ ಮಾರ್ಕೆಟಿಂದ ಇವತ್ತು ಇಷ್ಟೊಂದು ಜನ ಊಟ ಮಾಡ್ತಿದ್ದಾರೆ ಅಂದರೆ ಅವ್ರು ಕೊಡ್ತಾ ಇರೋಂಥ ಸಹಕಾರ ಇದೆಯಲ್ಲ ತುಂಬ ದೊಡ್ಡದು. ಹಾಗಾಗಿ ಎಲ್ಲ ರೈತರಿಗೂ ಮತ್ತು ನಾನು ಮುಖ್ಯವಾಗಿ ಚಿಕ್ಕಣ್ಣ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದು 4-5 ವರ್ಷದಿಂದ ನೋಡ್ತಾ ಇದ್ದೇನೆ ಫೇಸ್ಬುಕ್ಕಲ್ಲಿ. ಒಂದು ಆಶ್ರಮನ ಇಷ್ಟೊಂದು ಜನ ಇಟ್ಕೊಂಡು ನಡೆಸೋದು ಅದು ಸಾಧ್ಯ ಸಾಧಾರಣ ಮಾತೇ ಅಲ್ಲ. ಆದರೆ ನಿಮ್ಮ ಆಶ್ರಮದಲ್ಲಿ 140 ಜನ ಇದೆ. ನಾನು ಫಸ್ಟ್ ಟೈಮ್ 10 ದಿನದ ಹಿಂದೆ ಬಂದಿದ್ದೀವಿ. ನಾವು ನಮ್ಮ ಮನೋಣ್ಣ ಮತ್ತು ಮಿಂತೇಜ್ ಬಾಯಿ ಅವೆಲ್ಲ ಸೇರಿಬಿಟ್ಟು ನಮ್ಮ ಚಿಕ್ಕಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಬಂದಿದ್ವಿ. ಈಗ ಪ್ರತಿ ಸಲ ಮತ್ತೆ ಅಲ್ಲಿ ಹೋಗ್ಬೇಕು ಅನಿಸ್ತಾ ಇದೆ, ಅಂದರೆ ಇಲ್ಲಿ ಬರಬೇಕು ಅನಿಸ್ತಾ ಇದೆ. ಅದೆಷ್ಟೇ ಕಷ್ಟ ಇರಲಿ, ಕೆಲಸದಲ್ಲಿ ಬಿಜಿ ಇದ್ರು ಒಂದ್ಸಲ ಆಶ್ರಮಕ್ಕೆ ಭೇಟಿ ಕೊಡ್ಬೇಕು. ಅಲ್ಲಿ ಸಂತೆಯಲ್ಲಿ ತುಂಬಾ ಬ್ಯೂಸ್ ಇರುತ್ತೆ, ಬಿಸಿ ಇರುತ್ತೆ. ಇಲ್ಲೇನೋ ಬಂದ್ರೆ ಒಂದ್ ಅರ್ಧ ಗಂಟೆ ನೆಮ್ಮದಿ ಸಿಗತ್ತೆ ಅನ್ನೋದು ಒಂದು ಆಸೆ ಇರುತ್ತೆ. ಥ್ಯಾಂಕ್ ಯು ಅಣ್ಣ. ಮತ್ತೆ ಸಂತೆ ಮಕ್ಕಳಿಗೆ ಏನ್ ಹೇಳ್ತೀರಿ? ಸಂತೆ ಮಕ್ಕಳು ಅಂದ್ರೆ ಇದೆಲ್ಲ ಕೊಟ್ಟಿರೋದು ಇಡೀ ಸಂತೆಯವರೇ. ಇದು ಪೂರ್ತಿ ಕ್ರೆಡಿಟ್ ಸಂತೆಯವರಿಗೆ ಸಲ್ತಕ್ಕಾಗಿದ್ದು, ನಮಗೆ ಹೋಗಿ ಬರ್ಲಿಕ್ಕೆ ದಾರಿ ತೋರಿಸಿರೋದು. ನಮ್ದೇನು ಇವ್ರ ಪಾತ್ರ ಇಲ್ಲ, ಎಲ್ಲ ಇಡೀ ನಮ್ಮ ಕೇರ್ಪುರಂ ಮಾರ್ಕೆಟ್ ಇಂದ ಮೈನ್ ಇದೆ. ಮತ್ತೆ ನಮ್ಮ ಚಿಕ್ಕಣ್ಣ ಅವ್ರದ್ದು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಮುಖ್ಯವಾಗಿ ಫ್ರೂಟ್ಸ್ ಮಾರ್ಕೆಟ್ ಇಂದ ನಮಗೆ ಸಪೋರ್ಟ್ ಸಿಗ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ಈಗ ನಾವೆಲ್ಲ ಅಣ್ಣಂದ್ರು ಫ್ರೂಟ್ಸ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು, ಅಂದ್ರೆ ಅವ್ರದೇ ಓನ್ ಬಿಸ್ನೆಸ್ ಗಳಿದೆ. ಸೊ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಬಹಳ ಖುಷಿ ಆಗುತ್ತೆ. ಇಲ್ಲಿರ್ತಕ್ಕಂತ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ, ಮುಖ್ಯವಾಗಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ. ಇವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.